ನಿನ್ನೆ ಇದೇ ಕೇಂದ್ರ ಸರ್ಕಾರದ ಕಾನೂನಿನ ಪ್ರತಿನಿಧಿಗಳಾದಂಥ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಆ ಸುಪ್ರೀಂ ಕೋರ್ಟ್ಗೆ ವಿನಂತಿ ಮಾಡಿದರು. ಏನಂದರೆ ಪ್ರಾಧಿಕಾರವನ್ನು ಮಾಡಬೇಕು, ಬೋರ್ಡನ್ನು ಮಾಡಬೇಕು ಎಂಬ ವಿನಂತಿಯನ್ನು ಕೊಟ್ಟವರು ಕೇಂದ್ರ ಸರ್ಕಾರದ ಪರವಾಗಿ. ಇದರಿಂದ ಏನು ಕಾಣ್ತಾ ಇದೆ, ಕೆಲವೊಂದು ರಾಷ್ಟ್ರೀಯ ಸಂಚಿದೆ. ಇಡೀ ಕರ್ನಾಟಕದ ರಾಜ್ಯದ ರೈತರ ಹಿತಾಸಕ್ತಿಗೆ ವಿರೋಧವಾಗಿ ಇರತಕ್ಕಂಥ ಒಂದು ರಾಜಕೀಯ ಸಂಚು ಡೆಲ್ಲಿಯಿಂದ ಬೆಂಗಳೂರಿನವರೆಗೆ ಇವತ್ತು ವ್ಯಾಪಿಸಿದೆ. ಇದಕ್ಕೆ ಬಿಜೆಪಿ ಹೊಣೆ, ಕೇಂದ್ರ ಸರ್ಕಾರ ಹೊಣೆ ಅಂತೇಳಿ ನೇರವಾಗಿ ನಾವು ಈ ಹೊಣೆಯನ್ನು ಹೇಳ್ತೇವೆ. ಕಾನ್ಸ್ಪಿರಸಿ ಮಾಡಿದೆ ನರೇಂದ್ರ ಮೋದಿ ಅವರು, ಕಾನ್ಸ್ಪಿರಸಿ ಮಾಡಿದ್ರೆ ಅದು ಇದರ ಎಲ್ಲ ವಿದ್ಯಮಾನಗಳನ್ನು ನೋಡಿದರೆ ಎಲ್ಲ ಪುರಾವಣೆಗಳನ್ನು ಮಾಡಿದ್ದಾರೆ. ಇಂಥ ಒಂದು ಪಿತೂರಿ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದು ಬರೀ ಸುಪ್ರೀಂ ಕೋರ್ಟ್ನ ಪ್ರವೇಶ ಮಾತ್ರ ಅಲ್ಲ, ಇದು ಕೇಂದ್ರ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸೇರಿದೆ. ಮತ್ತು ಇದರ ಈ ಬಿಜೆಪಿ ಪಕ್ಷದ ಮುಖ್ಯಸ್ಥರು ರಾಷ್ಟ್ರದಿಂದ ರಾಜ್ಯದವರೆಗೂ ಕೂಡ ಈ ಒಂದು ಪಿತೂರಿಯಲ್ಲಿ ಸೇರಿ. ನಿನ್ನೆ ಇದೇ ಕೇಂದ್ರ ಸರ್ಕಾರದ ಕಾನೂನಿನ ಪ್ರತಿನಿಧಿಗಳಾದಂಥ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಆ ಸುಪ್ರೀಂ ಕೋರ್ಟ್ಗೆ ವಿನಂತಿ ಮಾಡಿದರು. ಏನಂದರೆ ಪ್ರಾಧಿಕಾರವನ್ನು ಮಾಡಬೇಕು, ಬೋರ್ಡನ್ನು ಮಾಡಬೇಕು ಎಂಬ ವಿನಂತಿಯನ್ನು ಕೊಟ್ಟವರು ಕೇಂದ್ರ ಸರ್ಕಾರದ ಪರವಾಗಿ. ಇದರಿಂದ ಏನು ಕಾಣ್ತಾ ಇದೆ, ಕೆಲವೊಂದು ರಾಷ್ಟ್ರೀಯ ಸಂಚಿದೆ. ಇಡೀ ಕರ್ನಾಟಕದ ರಾಜ್ಯದ ರೈತರ ಹಿತಾಸಕ್ತಿಗೆ ವಿರೋಧವಾಗಿ ಇರತಕ್ಕಂಥ ಒಂದು ರಾಜಕೀಯ ಸಂಚು ಡೆಲ್ಲಿಯಿಂದ ಬೆಂಗಳೂರಿನವರೆಗೆ ಇವತ್ತು ವ್ಯಾಪಿಸಿದೆ. ಇದಕ್ಕೆ ಬಿಜೆಪಿ ಹೊಣೆ, ಕೇಂದ್ರ ಸರ್ಕಾರ ಹೊಣೆ ಅಂತೇಳಿ ನೇರವಾಗಿ ನಾವು ಈ ಹೊಣೆಯನ್ನು ಹೇಳ್ತೇವೆ. ಕಾನ್ಸ್ಪಿರಸಿ ಮಾಡಿದೆ ನರೇಂದ್ರ ಮೋದಿ ಅವರು, ಕಾನ್ಸ್ಪಿರಸಿ ಮಾಡಿದ್ರೆ ಅದು ಇದರ ಎಲ್ಲ ವಿದ್ಯಮಾನಗಳನ್ನು ನೋಡಿದರೆ ಎಲ್ಲ ಪುರಾವಣೆಗಳನ್ನು ಮಾಡಿದ್ದಾರೆ. ಇಂಥ ಒಂದು ಪಿತೂರಿ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದು ಬರೀ ಸುಪ್ರೀಂ ಕೋರ್ಟ್ನ ಪ್ರವೇಶ ಮಾತ್ರ ಅಲ್ಲ, ಇದು ಕೇಂದ್ರ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸೇರಿದೆ. ಮತ್ತು ಇದರ ಈ ಬಿಜೆಪಿ ಪಕ್ಷದ ಮುಖ್ಯಸ್ಥರು ರಾಷ್ಟ್ರದಿಂದ ರಾಜ್ಯದವರೆಗೂ ಕೂಡ ಈ ಒಂದು ಪಿತೂರಿಯಲ್ಲಿ ಸೇರಿ.